Hello friends, welcome back to my channel. Friends, ivattin video li nanu blouse normal agironta lining blouse na ninge yav riti cut madodu anta part 1 part 2 part 3 anta ninge divide maadi heltini. Ninge ee video li yavade doubt idro ivattin video comment section alli nan comment maadi adu nan nale kandita ninge video maartini adralli explain madak try maartini avaga ninge inna clarity sigbodu ankonthini. Sumar jana comments maartta idira. ಆ ಕಮೆಂಟ್ಸ್ಗೆಲ್ಲ ನನಗೆ ರಿಪ್ಲೈಲಿ ಆನ್ಸರ್ ಕೊಡೋಕ್ಕಾಗ್ತಾ ಇಲ್ಲ, ಹಂಗಾಗಿ ನಾನು ಈ ರೀತಿ ನಿಮಗೆ ಇವತ್ತು ನೀವು ಕೇಳೋ ಡೌಟ್ಸ್ನ ನಾಳೆ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ರೆ ಡೌಟ್ ಕ್ಲಾರಿಫೈ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ನಾನು ನಾರ್ಮಲ್ ಆಗಿರೋಂಥ ತಾನಲ್ಲಿ ಕಟ್ ಮಾಡ್ಕೊಂಬರ್ತೀವಲ್ಲ ಆ ರೀತಿ ಇರೋವಂಥ ಬ್ಲೌಸ್ ತೊಗೊಂಡಿದ್ದೀನಿ. ಇವತ್ತು ಬ್ಯಾಕ್ ಪ್ಯಾಟ್ ಕಟ್ ಮಾಡೋಣ. ಬ್ಯಾಕ್ ಪ್ಯಾಟ್ ಒಂದು ನೀವು ಕರೆಕ್ಟಾಗಿ ಕಟ್ ಮಾಡಿಬಿಟ್ಟಿದ್ದೀರಾ ಅಂದರೆ ನಿಮಗೆ ಫ್ರಂಟ್ ಕಟ್ ಮಾಡೋದು ತುಂಬಾ ಈಸಿ. ಇವಾಗ ಬಿಗಿನರ್ಸ್ ಅವ್ರಿಗೆ ಇರೋರಿಗೆ ಮೇಯ್ನ್ ಯಾವ್ಯಾವ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟು ಯಾವ ರೀತಿ ಕಟ್ ಮಾಡಬೇಕು ಅಂತ ಇವಾಗ ನಾನು ತೋರಿಸ್ತೀನಿ. ಬನ್ನಿ ಇವಾಗ ವೀಡಿಯೋಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ನಾರ್ಮಲ್ ಆಗಿ ತಾನಲ್ಲಿ ಕಟ್ ಮಾಡಿಸ್ಕೊಂಬಂದಿರೋಂಥ ಪೀಸ್ ಇದು, ಬ್ಲೌಸ್ ಪೀಸ್ ಇದು, ಯಾವುದೇ ರೀತಿ ಸ್ಯಾರಿ ಇದಿಲ್ಲ. ಎಕ್ಸ್ಕ್ಯೂಸ್ ಮೀ, ಇದು ಲೈನಿಂಗ್ ಬಂದುಬಿಟ್ಟು ನಾನು 1 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ. ನೀವು ಯಾವಾಗಲೂ ಸ್ಟಾರ್ಟಿಂಗ್ ಬಿಗಿನರ್ಸ್ ಆಗಿರುವಾಗ ಅಥವಾ ನೀವು ಇವಾಗಲೇ ನಾವು ಕಲಿಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಲೈನಿಂಗ್ ಬಂದುಬಿಟ್ಟು 1 ಮೀಟರ್ ತೊಗೊಳ್ಳಿ. ಅವರು ಸಣ್ಣ ಇರಲಿ ದಪ್ಪ ಇರಲಿ ಅದು ನಿಮಗೆ ಇಂಪಾರ್ಟೆಂಟ್ ಆಗಲ್ಲ. ಬಟ್ಟೆ ಜಾಸ್ತಿ ಇದ್ದರೆ ನಿಮಗೆ ಕಟಿಂಗ್ ತುಂಬ ಈಸಿಯಾಗಿ ಬರುತ್ತೆ. ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ ಬಂದುಬಿಟ್ಟು ಬಟ್ಟೆ ಕಡಿಮೆ ಇದ್ದರೆ ನಾವು ಯಾವ ರೀತಿ ಕಟ್ ಮಾಡ್ಕೋಬೋದು ಅಡ್ಜಸ್ಟ್ ಮಾಡಿ ಅಂತ ಗೊತ್ತಾಗ್ಬಿಡತ್ತೆ. ಯಾವಾಗಲೂ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನಿಮಗೆ ಗೊತ್ತಾಗತ್ತೆ ಎಲ್ಲನೂ. ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಬಟ್ಟೆ ಜಾಸ್ತಿ ತಗೊಳಕ್ಕೆ ಟ್ರೈ ಮಾಡಿ. ಫಸ್ಟು ನೀವು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ನಮ್ಗೆ ಇವಾಗ ತಾನಲ್ಲಿ ಕಟ್ ಮಾಡಿರೋ ಅಂತ ಕಟ್ ಮಾಡಿ ಕೊಡ್ತಾರಲ್ಲ ಆ ಎಜ್ ಈ ಕಡೆ ಇದೆ, ಈ ಕಡೆ ನಿಮಗೆ ಸ್ಟಿಫ್ ಆಗಿರತ್ತಲ್ಲ ಆ ಎಜ್ ಬಂದು ಕೆಳಗಡೆ ಬರಂಗೆ ಇಟ್ಕೊಂಡು ಈ ರೀತಿ ನಾನು ಫೋಲ್ಡ್ ಮಾಡಿದ್ದೀನಿ. ಫಸ್ಟ್ ಮಾಡಬೇಕಾಗಿರೋದು ನೀವು ಇದನ್ನೇ ಈ ಫೋಲ್ಡಿಂಗ್ ಫಸ್ಟ್ ನೀವು ಈ ರೀತಿ ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ನಿಮಗೆ ಕರೆಕ್ಟಾಗಿರೋಂಥ ಮೆಜರ್ಮೆಂಟ್ ಬ್ಲೌಸ್ ಇರಬೇಕು. ಕರೆಕ್ಟ್ ಮೆಜರ್ಮೆಂಟ್ ಬ್ಲೌಸ್ ತಗೊಂಡು ಫಸ್ಟ್ ಇವಾಗ ನೀವು ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಹಾಕಿ ನೋಡ್ಕೋಬೇಕು ನಿಮಗೆ ಎಕ್ಸಾಕ್ಟ್ ಆಗಿದೆಯಾ, ಎಲ್ಲಾದರೂ ಏನಾದರೂ ಪ್ರಾಬ್ಲಮ್ಸ್ ಬರ್ತಾ ಇದೆಯಾ, ಇದರಲ್ಲಿ ಈ ಬ್ಲೌಸ್ ಫಿಟ್ಟಿಂಗ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಈ ರೀತಿ ಫಸ್ಟ್ ನೀವು ಇಟ್ಕೊಂಡು ನೋಡಬೇಕು ನಮಗೆ ಇದು ಎಕ್ಸಾಕ್ಟ್ ಮೆಜರ್ಮೆಂಟ್ಗೆ ಮತ್ತು ಮಾರ್ಜನ್ಗೆ ಸರಿಯಾಗಿದೆಯಾ ಅಂತ. ನೀವು ಬಿಗಿನರ್ಸ್ ಆಗಿರೋವಾಗ 2 ಇಂಚಸ್ 2.5 ಇಂಚಸ್ ಅಷ್ಟು ನೀವು ಮಾರ್ಜನ್ ತೊಗೋಬೋದು. ಕೆಲವೊಂದು ಸರಿ ತಪ್ಪಾಗೋ ಚಾನ್ಸಸ್ ಇರುತ್ತೆ, ಹಂಗಾಗಿ ಎಕ್ಸ್ಟ್ರಾ ಇದ್ದರೆ ನಿಮಗೆ ನೀವು ಸ್ಟಿಚ್ ಮಾಡೋ ಅಂಥ ಬಟ್ಟೆ ಬಂದುಬಿಟ್ಟು ಮತ್ತೆ ರೀಯೂಸ್ ಮಾಡ್ಬೋದು ಅದನ್ನು. ಈ ರೀತಿ ಇಟ್ಟು ನೋಡಿದ್ಮೇಲೆ ಇವಾಗ ನನಗೆ ಎಕ್ಸಾಕ್ಟ್ ಆಗಿದೆ ನೋಡಿ, ಇಷ್ಟೊಂದು ಫ್ಯಾಬ್ರಿಕ್ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈ ರೀತಿ ತೊಗೊಂಡಾದ್ಮೇಲೆ ನೀವು ಸ್ಕೇಲ್ ಯಾವ ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀರಾ ಆ ಸ್ಕೇಲ್ನ ಈ ರೀತಿ ಇಟ್ಕೊಳ್ಳಿ. 1.5 ಇಂಚ್ ಅಷ್ಟು ಮಾರ್ಜಿನ್, 1.5 ಇಂಚ್ ಟು 2 ಇಂಚಸ್ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಈ ಮಾರ್ಜಿನ್ ಬಂದು ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ, ಒಬ್ಬೊಬ್ಬರು ಸಪ್ರೇಟ್ ಪೀಸ್ ಕೊಟ್ಟು ಇದನ್ನು ಸ್ಟಿಚ್ ಮಾಡ್ತಾರೆ. ಬಟ್ ನಸಿಟಿ ಇಲ್ಲ, ಹಿಂಗೇನು ಮಾಡ್ಬೋದು, ತುಂಬ ಈಸಿ ಮೆಥಡೇ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಅದಾದಮೇಲೆ ನೆಕ್ಸ್ಟ್ ನೀವು ಫಸ್ಟ್ ಮಾರ್ಕ್ ಮಾಡೋ ಅಂತ ಮಾರ್ಕಿಂಗ್ ಬಂದುಬಿಟ್ಟು ನಿಮಗೆ ಬ್ಯಾಕ್ ನೆಕ್ ಡೀಪ್ ಎಕ್ಸಾಕ್ಟ್ಗೆ ಒಂದು ಮಾರ್ಕ್ ಮಾಡಿ ನೋಡಿ. ಇವಾಗ ಇಲ್ಲಿಂದ ಇಲ್ಲಿಗೆ ಎಕ್ಸಾಕ್ಟ್ ಇದೆ, 1.5 ಇಂಚ್ ನೀವು ಮೇಲೇ ಮಾರ್ಕ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗತ್ತೆ ನಮಗೆ, ಸ್ಟಿಚಿಂಗ್ ಮಾಡಿ ಆದಮೇಲೆ ನಿಮಗೆ ಎಕ್ಸಾಕ್ಟ್ ಪಾಯಿಂಟಿಗೆ ಅದು ಬರುತ್ತೆ. ಇಲ್ಲಿಂದ ಆ ಮಾರ್ಕಿಂಗ್ ಆದಮೇಲೆ ನೋಡಿ, ನೀವು ಈ ರೀತಿ ಸ್ವಲ್ಪ ನೀಟಾಗಿ ರಿಂಕಲ್ಸ್ ಇಲ್ಲದೆ ಸ್ಟ್ರಚ್ ಮಾಡಿಬಿಟ್ಟು ಈ ವೇಸ್ಟ್ ಲೈನ್ ಮಾರ್ಕ್ ಮಾಡಿ. ಫಸ್ಟ್ ಮಾರ್ಕಿಂಗ್, ಸೆಕೆಂಡ್ ಮಾರ್ಕಿಂಗ್ ಆಯಿತು. ಈ ವೇಸ್ಟ್ ಲೈನ್ ಮಾರ್ಕ್ ಮಾಡಿ ಆದಮೇಲೆ ನೀಟಾಗಿ ಅದೇ ರೀತಿ ಇಟ್ಕೊಂಡು ಹಾರ್ಮೋಲ್ ಮಾರ್ಕಿಂಗ್ ಮಾಡಿ ಚೆಸ್ಟ್ ಮಾರ್ಕಿಂಗ್, ಇಲ್ಲಿಗೆ ಚೆಸ್ಟ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಅಂತ ಚೆಸ್ಟ್ ಮಾರ್ಕಿಂಗ್ ಹಿಂಗೆ ಮಾಡ್ಕೋಬೇಕು. ಇದಾದಮೇಲೆ ಸ್ಟ್ರೈಟ್ ಮೇಲೆ ಬಂದುಬಿಟ್ಟು ಶೋಲ್ಡರ್ಗೆ ನಿಮಗೆ ಇಲ್ಲಿಗೆ ಶೋಲ್ಡರ್ ಮುಗಿತಾ ಇದೆ ಅಂತ ಅಷ್ಟೇ. ಇವಾಗ ನಿಮಗೆ ಈ ಬ್ಲೌಸ್ ಮಾರ್ಕಿಂಗಲ್ಲಿ ನಾನು ಮಾಡೋವಂಥ ಮಾರ್ಕಿಂಗ್ಸ್ ನಾರ್ಮಲ್ ರೆಗ್ಯುಲರ್ ಇಷ್ಟೇ. ಇವಾಗ ನಾನು ಈ ಬ್ಲೌಸ್ ನನಗೆ ನಸಿತಿಲ್ಲ, ಇವಾಗ ನಾನು ತೆಗೆದು ಬಿಡ್ತೀನಿ ಇದನ್ನು.
ಈ ರೀತಿ ತೆಗೆದಿದ್ದು ಆದಮೇಲೆ ನಾನು ಸುಮಾರು ಸರಿ ನನ್ನ ವೀಡಿಯೋಸಲ್ಲಿ ಹೇಳ್ತಾನೆ ಇದ್ದೀನಿ, ಇದು ಬಂದುಬಿಟ್ಟು ರೆಗ್ಯುಲರ್ ಇರುತ್ತೆ ಫೈವ್ ಆ್ಯಂಡ್ ಆಫ್ ಶೋಲ್ಡರ್, ನೆಕ್ಕಿಗೆ ಶೋಲ್ಡರ್ಗೂ ಸೇರಿ ನಾನು ಯಾವಾಗಲೂ ಫೈವ್ ಆ್ಯಂಡ್ ಆಫ್ ಇರ್ತೀನಿ, ಅದಕ್ಕಿಂತ ಜಾಸ್ತಿ ಇರಲ್ಲ. ಒಂದ್ಮೇಲೆ ನಿಮಗೆ ಈ ಶೋಲ್ಡರ್ ಬಂದುಬಿಟ್ಟು ನಮಗೆ ಸ್ವಲ್ಪ ದೊಡ್ಡದಾಗ ಬೇಕಂದರೆ 6 ಇಂಚಸ್ ಇರ್ಬೋದು, ಅದಕ್ಕಿಂತ ಜಾಸ್ತಿ ಇಟ್ಟರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಫೈವ್ ಆ್ಯಂಡ್ ಆಫ್ ಅನ್ನೋದು ಬಂದು ಕಾಮನ್, ಎಲ್ಲರಿಗೂ ಸೂಟ್ ಆಗುತ್ತೆ ಅದು. ಇವಾಗ ನೋಡಿ ಶೋಲ್ಡರ್ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಈ ಲೆಂತ್ಗೆ ಎಕ್ಸಾಕ್ಟ್ ಮಾರ್ಕ್ ಮಾಡಿ ಇಲ್ಲೊಂದು 1/2 ಇಂಚ್ ನೀವು ಮಾರ್ಜಿನ್ ಕೊಡಬೇಕು. ಸ್ಟಿಚಿಂಗ್ ಮಾರ್ಜಿನ್ ಬೇಕೇ ಬೇಕು ನಮಗೆ. ಈ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಕೊಟ್ಟಿಲ್ಲ ಅಂದರೆ ನಿಮಗೆ ಲೆಂತಲ್ಲಿ ಕಡಿಮೆ ಆಗಿಬಿಡತ್ತೆ. ಇವಾಗ ನಾವು ಏನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಎಕ್ಸ್ಟ್ರಾ ಮಾಡಿದ್ದೀವೋ ಮಾರ್ಕಿಂಗು, ಅಲ್ಲಿಂದ ಈ ಕೆಳಗೆ ಹಾರ್ಮಲ್ ಮಾರ್ಕಿಂಗ್ ಬಂದುಬಿಟ್ಟು 6 ಇಂಚಸ್, ಇದು ಎಕ್ಸಾಕ್ಟ್ ಯಾರಿಗಾದ್ರೂ ಈ 6 ಇಂಚಸ್ ನಿಮಗೆ ಸರಿ ಹೋಗುತ್ತೆ. ಈ ರೀತಿ ಟೇಪ್ ಇಟ್ಕೊಂಡು ನೋಡಿ, ಹಿಂಗೆ 6 ಇಂಚಸ್ಗೆ ಒಂದು ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ ಅದೇ ರೀತಿ ಇಲ್ಲಿಂದ ನಾವು 5 1/2 ಕೊಟ್ವಲ್ಲ, ಆ 5 1/2ಗೆ ಒಂದು 1/4 ಇಂಚ್ ಡಾಟ್ ಸೇರಿಸ್ಕೊಂಡು ಇಲ್ಲಿ ಲೈನ್ ಮಾಡ್ಕೋಬೇಕು. ಇವಾಗ ಈ ಚೆಸ್ಟ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೂ ಈ ವೇಸ್ಟ್ ಹತ್ರಗೂ ನಾವು ಈ ರೀತಿ ಲೈನ್ ಜಾಯಿಂಟ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿಂದ ನಾರ್ಮಲ್ ಆದರೆ 2 ಇಂಚಸ್ ಇರ್ತೀವಿ ಸ್ಟಿಚಿಂಗ್ ಮಾರ್ಜಿನ್, ಬಿಗಿನರ್ಸ್ ಆಗಿರೋದ್ರಿಂದ ನೀವು ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೂ ಪ್ರಾಬ್ಲಮ್ ಇಲ್ಲ. ಈ ರೀತಿ ಸ್ಟ್ರೈಟಾಗೆ ಕಟ್ ಮಾಡ್ಕೋಬೇಕು ನೀವು, ಈ ರೀತಿ ಸ್ಲ್ಯಾಂಟಾಗಿ ಲೈನ್ಸ್ ಯಾವುದು ಹಾಕಬಾರ್ದು. ಈ ರೀತಿ ಮಾರ್ಕಿಂಗ್ ಆದಮೇಲೆ ರೆಗ್ಯುಲರ್ ಎಲ್ಲರಿಗೂ ನಾವು 2 1/2 ಅಷ್ಟೇ ಇಡ್ತೀವಿ. ನೆಕ್ ಬಿಡ್ತ್ ಬಂದುಬಿಟ್ಟು 2 1/2 ಇಂತ ಜಾಸ್ತಿ ಹೋದರೆ ಖಂಡಿತ ನೆಕ್ ಡ್ರಾಪ್, ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇವಾಗ ಇದು ನಮ್ಗೆ ಎಕ್ಸಾಕ್ಟ್ ಆಗಿ ಇದ್ದಿದ್ದ ಲೈನ್ ಇಲ್ಲಿದಲ್ಲ, ಆ ಲೈನ್ನ ಬಿಟ್ಬಿಟ್ಟು ನೀವು ಮೇಲೆ ಇರೋಂಥ ಲೈನ್ಗೆ ನೀವು ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಇವಾಗ ಲೈಟಾಗಿ ನಾವು ನಿಮ್ಗೆ ಯಾವ ಶೇಪ್ ಬೇಕು, ಸ್ಕ್ವೇರ್ ಅಥವಾ ರೌಂಡ್ ಸ್ವೀಟ್ ಆರ್ಟ್ ಯಾವ್ದು ಬೇಕೋ ನಿಮಗೆ ಆ ಶೇಪ್ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ 1 1/2 ಇಂಚ್ ತನಕ ಸ್ವಲ್ಪ ಸಣ್ಣಕ್ಕಿದಾರೆ ಅಂದರೆ 1 1/2 ಇಂಚ್ ಸಾಕು, ದಪ್ಪ ಇದ್ದರೆ 1 1/2 ಇಂಚ್ ತನಕ ನಾವು ಈ ಹಾರ್ಮೋನ್ ಶೇಪು ಅಷ್ಟೇ ನೀವು ಈ ಸೆಂಟ್ರಿಂದಲೇ ತಗೋಬೇಕು, ಮೇಲೆಯಿಂದ ತೆಗಿಬಾರ್ದು. ಈ ರೀತಿ ಮಾರ್ಕಿಂಗ್ ಮಾಡಿದ್ರೆ ನಿಮಗೆ ಬ್ಯಾಕ್ ಮಾರ್ಕ್ ಫುಲ್ ಕಂಪ್ಲೀಟ್ ಆಗುತ್ತೆ. ಈ ಬ್ಯಾಕ್ ಮಾರ್ಕ್ ಬ್ಯಾಕ್ ಪಾರ್ಟ್ನ ಬೇಸಾಗಿ ಇಟ್ಕೊಂಡು ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ತೀವಿ. ತುಂಬ ಈಸಿನೇ ಇದು, ಈ ಮೆಥಡಲ್ಲಿ ನೀವು ಬ್ಲೌಸ್ ಕಟ್ ಮಾಡಿದ್ರೆ ನಿಮಗೆ ಬ್ಲೌಸ್ ತುಂಬ ಈಸಿಯಾಗಿ ಬಂದ್ಬಿಡತ್ತೆ. ಇವಾಗ ಬ್ಯಾಕ್ ಮಾರ್ಕಿಂಗ್ಸ್ ಎಲ್ಲ ಇಷ್ಟೇ, ಈ ಬ್ಯಾಕ್ನ ಕಟ್ ಮಾಡಿ ಬೇಸಾಗಿ ಇಟ್ಕೊಂಡು ಫ್ರಂಟ್ನ ಕಟ್ ಮಾಡ್ಕೋಬೇಕು. ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಈ ವೀಡಿಯೋಲಿ ನಿಮಗೆ ಇಲ್ಲಿ ತನಕ ಯಾವುದೇ ಡೌಟ್ ಇದ್ದರೂ ಇವಾಗಿಂದ ನನಗೆ ಇವಾಗ ವೀಡಿಯೋ ನೋಡಿದ ತಕ್ಷಣ ನನಗೆ ನೀವು ಕಮೆಂಟ್ ಮಾಡಿ, ನಾನು ನಾಳೆ ವೀಡಿಯೋಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಫ್ರಂಟ್ ಪಾರ್ಟ್ ಹೆಂಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನಿಮ್ಮನ್ನೆಲ್ಲ ನೆಕ್ಸ್ಟ್ ವೀಡಿಯೋಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಬೈ ಫ್ರೆಂಡ್ಸ್.